ಇಷ್ಟು ಅರಳಿದ ಹೂವುಗಳಿದ್ದು ಒಂದು ದುಂಬಿಯೂ ಬರಲಿಲ್ಲ. ಸ್ವಲ್ಪವೂ ರಸಿಕತೆ ಇಲ್ಲವಲ್ಲ ಈ ದುಂಬಿಗಳಿಗೆ. ಭದ್ರೆ, ನೀಲಕ್ಕರ ಮಲ್ಲಿಗೆಗಿಂತ ಅಂದವಾಗಿರೋ ಮೊಗ್ಗಿನ ಸಾಲ ಕಂಡು ಹತ್ತಿರ ಬಂದು ನಿಂತಿದೆ ಈ ರಸಿಕ ದುಂಬಿ. ಸಿಡಿಲಿನ ಬಡಿತಕ್ಕೆ ಅದರಿ ಬೆದರಿ ತತ್ತರಿಸುವಂತೆ ಬೆಚ್ಚಿ ಬಿದ್ದಿ ಏಕೆ ಭದ್ರೆ? ಆರ್ಯಪುತ್ರ, ತಮ್ಮ ಪವಿತ್ರ ಪಾದಸ್ಪರ್ಶದಿಂದ ಪುನೀತವಾದ ದೇಶವಾಗು, ತಮ್ಮ ಅಗಲಿಕೆಯಿಂದ ಕೊರಗಿ ಬಳಲುತ್ತಿರುವ ಪ್ರಜೆಗಳಾರು, ಈ ನಿಮ್ಮ ಸುಂದರ ಮುಖ ಹೊತ್ತಿರುವ ನಾಮಧೇಯವೇನು? ಶಾಕುಂತಲ ಕಾವ್ಯವನ್ನು ಹಾಗೆ ಬಿಡಿಸಿ ಬಿಡಿಸಿ ಹೇಳ್ತಿರುವಿಯಲ್ಲ ತುಂಗಭದ್ರೆ. ನನ್ನ ಸಮಸ್ಯೆಗೆ ಪರಿಹಾರ? ಅದಕ್ಕೇನು ಪರಿಹಾರ? ನನ್ನ ಕಳೆದು ಹೋದ ಆಯಸ್ಸು ವೃಥಾ ಹೋದಂತೆ ಇನ್ನು ಮುಂದಿನ ಆಯಸ್ಸನ್ನಾದ್ರೂ ನಿನಗಾಗಿ ಮೀಸಲಾಗಿಟ್ಟಿರುವೆನು ಭದ್ರೆ. ಯಾವಾಗಲೂ ಸಮಸ್ಯೆ ನಿನದಾಗಿರಲಿ, ಅದಕ್ಕೆ ಪರಿಹಾರ ಮಾತ್ರ ನನದಾಗಿರಲಿ. ನಮ್ಮ ಮುಂದಿನ ಅಧ್ಯಾಯ ಆರಂಭಿಸೋಣವೇ? ಏನದು? ದುಂಬಿ ಅರಳಿದ ಹೂವನ್ನೇ ಹುಡುಕಿಕೊಂಡು ಬರುತ್ತದೆ, ಬಂದ ಮೇಲೆ ಅದರ ಮೇಲೆ ಕುಳಿತುಕೊಳ್ಳುತ್ತದೆ. ಎಲ್ಲಿ ಆ ಹೂವಿನ ನಡು ಮುರಿದು ಹೋಗುವುದೋ ಎಂಬ ಭಯದಿಂದ ಹಾರಿ ಹೋಗುತ್ತದೆ. ಆದರೂ ಆ ದುಂಬಿಗೆ ಬೇರೆ ಅಂದವಾದ ಸ್ಥಳವೇ ಇಲ್ಲವಲ್ಲ. ಹೂವು ತನ್ನ ಬಾಳನ್ನು ಸಾರ್ಥಕ ಮಾಡಿಕೊಳ್ಳುವುದು ದುಂಬಿ ಬಂದು ಕುಳಿತಾಗಲೇ. ದುಂಬಿ ಮುಟ್ಟದ ಹೂವು ದೇವರಿಗೂ ಪ್ರಿಯವಲ್ಲ ಎಂಬ ಗಾದೆಯನ್ನು ಕೇಳಿಲ್ಲವೇ ಆರ್ಯಪುತ್ರ? ಏನು ಕಾವ್ಯ, ಏನು ಕಾವ್ಯ ಭದ್ರೆ! ಅಯ್ಯಯ್ಯೋ, ನನ್ನ ಕರಸ್ಪರ್ಶಕ್ಕಾಗಲಿ ಕಾಲ್ಸ್ಪರ್ಶಕ್ಕಾಗಲಿ ಸಿಲುಕದೆ ಎಲ್ಲಿಯೋ ಮಾಯವಾಯಿತಲ್ಲ. ಆ ದುಷ್ಯಂತ ದುಂಬಿಯನ್ನು ಓಡಿಸಿ ಶಕುಂತಲೆಯನ್ನು ವರಿಸಿದ, ಈ ದುಷ್ಯಂತ ಇಲಿಯನ್ನು ಓಡಿಸಿ ನನ್ನನ್ನು ವರಿಸುವನೇ? ಅಯ್ಯಯ್ಯೋ, ನಾನು ಬಂದಿರುವುದೇ ಅದಕ್ಕಾಗಿ. ಆ ದುಷ್ಯಂತ ಗಾಂಧರ್ವ ರೀತಿಯಿಂದ ಮದುವೆ ಮಾಡಿಕೊಂಡ, ನಾನು ಗಾಂಧರ್ವ ರೀತಿಯಿಂದ ಮದುವೆ ಮಾಡಿಕೊಳ್ತೇನೆ ಬಾ ಭದ್ರೆ. ಕ್ಷತ್ರಿಯರು ಗಾಂಧರ್ವ ವಿವಾಹ ಮಾಡಿಕೊಳ್ಳಬಹುದು, ನಮಗೆ ಸಲ್ಲದು. ಓಹೋ, ಅಗ್ನಿ ಸಾಕ್ಷಿಯಾಗಿ ಮದುವೆ ಮಾಡಿಕೊಳ್ಳಬೇಕು ಎಂದು ಹೇಳಿದೆ ಅಷ್ಟೇ ತಾನೇ. ಕಾವ್ಯ ರೀತಿಯಿಂದ ಪ್ರೇಮವಾಯಿತು, ಶಾಸ್ತ್ರೋಕ್ತವಾಗಿ ಮದುವೆಯಾಗಲಿ.